ಒಂದು ಚಿಕ್ಕ ತಪ್ಪು ಒಟ್ಟು ಬದುಕನ್ನೇ ಬದಲಾಯಿಸಿಬಿಡುತ್ತೆ. ಕಣ್ಣಲ್ಲಿ ಕಥೆ ಹೇಳುವೆ ನೀನು, ಕೈ ಹಿಡಿದು ನಡೆಸುವೆನು ನಾನು. ಅವಳೇನ್ ಹೇಳಿದ್ಲು? You are a sweetheart. ಬ್ಲಾಕ್ಬಸ್ಟರ್ ಚಲನಚಿತ್ರ ತಿರು ಈಗ ವೀಕ್ಷಿಸಿ ಕೇವಲ ಸನ್ ನೆಕ್ಸ್ಟ್ ನಲ್ಲಿ ಮಾತ್ರ. 4K ಗುಣಮಟ್ಟದಲ್ಲಿ ಡಾಲ್ಬಿ ಅಟ್ಮಾಸ್ ಧ್ವನಿಯಲ್ಲಿ ನೋಡೋಕೆ ಈಗಲೇ ಡೌನ್ಲೋಡ್ ಮಾಡಿ ಸನ್ ನೆಕ್ಸ್ಟ್ ಆಪ್. ಬೇಗ ಗಾಡಿನ ಯಾರು ನೀವೆಲ್ಲ? ಬಿಡಿ ನನ್ನ, ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಿಡಿ ನನ್ನ, ಯಾರು ನೀವು? ಯಾರು ನೀವೆಲ್ಲ? ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಿಡಿ. ಏಯ್, ಜಾಸ್ತಿ ಕಿರ್ಚಾರ್ ಬಾರ್ದು, ಸುಮ್ಮನೆ ಕೂತ್ಕೋಬೇಕು. ನಮ್ ಬಾಸ್ ಹೇಳಿದಾರೆ ನಿನ್ನ ಕರ್ಕೊಬರಕ್ಕೆ. ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ, ಗಾಡಿ ನಿಲ್ಸಿ. ಹಲೋ, ಎಲ್ಲೋ ಇದ್ದೀರಾ? ಬಾಸ್ ಬರ್ತಾ ಇದೀವಿ ಬಾಸ್. ಇಲ್ಲೇ ಬರ್ತಾ ಇದೀವಿ. ಹೊಡಿಯೋ ಗಾಡಿ ಹೊಡಿಯೋ ಬೇಗ. ಈ ಟ್ಯಾಟೂನ್ ಏನಾದ್ರೂ ಡಿಕೋಡ್ ಮಾಡ್ಬೋದಾ? ಅಣ್ಣ, ನಿಮಗೆ ಫೋನ್ ಮಾಡಿದ್ದು ಈ ಹುಡುಗಿನೇ. ಎಸ್ಕೇಪ್ ಆಗಿ ನೋಡಿಲ್ಲ ಅಣ್ಣ, ಹಿಡ್ಕೊಂಬಂದ್ವಿ. ಯಾಕೆ ನೀನು ನಮ್ಮ ಅಣ್ಣನ ನಂಬರ್ಗೆ ಫೋನ್ ಮಾಡಕ್ಕೆ ಟ್ರೈ ಮಾಡಿದೆ? ಏಯ್, ಬಾಯ್ ಬಿಡಿಸೋದು ನನ್ನ ಕೆಲಸ, ಬಾಯ್ ಮುಚ್ಚೋದು ಅಷ್ಟೇನೆ ನಿಮ್ಮ ಕೆಲಸ. ತೆಗಿರೋ ಕಣ್ಣಿ ಕಟ್ಟಿರೋ ಬಟ್ಟೆನ. ಡೆಲ್ಲಿಯವರೇ ನೀವಾ? ನೀವಾ ನೇತ್ರ? ನನಗೆ ಕಾಲ್ ಮಾಡಿದ್ ನೀವಾ? ಇವರೆಲ್ಲ ನಿಮ್ ಕಡೆ ಗೂಂಡಾಗಳ? ಪರವಾಗಿಲ್ಲ, ಒಳ್ಳೆ ಟೀಮ್ನೇ ಕಟ್ಟಿದ್ದೀರಾ. ಈ ಟೀಮ್ಗೆ ನೀವ್ ಲೀಡರು. ಹೆಣ್ಮಕ್ಳ ಹತ್ರ ಹೇಗ್ ನಡ್ಕೋಬೇಕು ಅನ್ನೋ ಸೌಜನ್ಯ ಕೂಡ ಇಲ್ಲ ಇವ್ರುಗಳಿಗೆ. ಡೆಲ್ಲಿಯವರೇ, ನಿಮಗೆ ಎರಡು ಮುಖ ಇದೆ. ಎಲ್ರು ಮುಂದೆ ಬುದ್ಧಿವಂತ, ಇಲ್ಲಿ ಕ್ರಿಮಿನಲ್. ಏನ್ ಹೇಳ್ತಾ ಇದೀರಾ ನೇತ್ರ? ನೀವ್ ಹೇಳಿರ್ತಾರ ಏನು ಇಲ್ಲ, ನಾವ್ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ. ನಿಮ್ ರೆಸ್ಪೆಕ್ಟ್ ಏನು ಅಂತ ನಿಮ್ ಗುಂಡಗಳು ನನ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬಿಡಿ ನನ್ನ, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಏಯ್, ಯಾಕೋ ಹೀಗೆಲ್ಲ ಮಾಡಿದ್ರಿ ಅಣ್ಣ? ಕಿಡ್ನಾಪ್ಗೆ ಒಂದು ಥ್ರಿಲ್ ಇರಲಿ ಅಂತಾನೆ ಹಿಂಗೆಲ್ಲ ಮಾಡಿದಣ. ಏಯ್, ಏನು ಮಾಡಿದ್ರಿ? ಸಾರಿ ನೇತ್ರ ಅವ್ರೆ, ಬೇಜಾರು ಮಾಡ್ಕೊಬಿಡಿ. ಏಯ್, ಥ್ರಿಲ್ ಅಂತೆ ಥ್ರಿಲ್ಲು, ಇಡಿಯಟ್ಸ್, ಗೆಟ್ ಔಟ್. ನೀವಾಗ ನನಗೆ ಕಾಲ್ ಮಾಡಿದ್ರಿ? ಅದು ನೇತ್ರ ಅವರೇ, ನೀವು ನನಗೆ ಹೇಳ್ತಾ ಇದ್ರು, ನಾನು ಕರೆಕ್ಟಾಗಿ ಗೆಸ್ ಮಾಡಬಲ್ಲ. ನೀವು ತ್ರಿಶಾಲ ದೇವಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ. ಸೊ ನನ್ನ ಸಹಾಯ ಬೇಕು, ಅದಕ್ಕೆ ಕಾಲ್ ಮಾಡಿದ್ದೀರಾ. ಐ ಆಮ್ ರೈಟ್? ಆ ಥರ ಎಲ್ಲ ಏನೂ ಇಲ್ಲ ಡೆಲ್ಲಿ ಅವರೇ, ಬೈ ಮಿಸ್ಟೇಕ್ ಕಾಲ್ ಬಂತು ಅಷ್ಟೇ. ನೇತ್ರ ಅವ್ರೆ, ಈ ಫೀಲ್ಡ್ ಅಲ್ಲಿ ನಾನು ತುಂಬಾ ಪಳಗಿದ್ದೀನಿ. ನನ್ನ ಎದುರಿ ಕೂತಿರೋ ಇಂಟೆನ್ಷನ್ ಏನು ಅಂತ ನಾನು ಈಸಿಯಾಗಿ ಅರ್ಥ ಮಾಡ್ಕೋಬಲ್ಲೆ. ಯುನೋ, ಐ ಆಮ್ ಎ ವೆರಿ ಗುಡ್ ಫೇಸ್ ರೀಡರ್. ಬೇಡ ಡೆಲ್ಲಿ ಅವ್ರಿಗೆ ಏನು ಹೇಳೋದು ಬೇಡ. ಇರ್ಬೋದು ಡೆಲ್ಲಿ ಅವ್ರೆ, ಆದ್ರೆ ನನ್ನ ವಿಷಯದಲ್ಲಿ ಅದು ಸುಳ್ಳಾಗುತ್ತೆ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಆತರ ಯಾವ ಇಂಟೆನ್ಷನು ಇಲ್ಲ. ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಕ್ ಹೋದೆ, ಬೈ ಮಿಸ್ಟೇಕ್ ಆಗಿ ನಿಮಗ್ ಬಂತು. ನಿಮ್ ಜೊತೆ ಮಾತಾಡೋದಕ್ಕೆ ಯಾವ ವಿಷಯನೂ ಇರ್ಲಿಲ್ವಲ್ಲ, ಅದಕ್ಕೆ ಕಾಲ್ ಕಟ್ ಮಾಡಿದೆ ಅಷ್ಟೇ. ಸುಳ್ಳು ಮತ್ತೆ ಸುಳ್ಳು. ಈ ಸುಳ್ಳಿನ ಸಮಸ್ಯೆ ಏನ್ ಗೊತ್ತಾ? ಒಂದ್ ಸತ್ಯನ ಮುಚ್ಚಿಡೋದಕ್ಕೆ ಸುಳ್ಳು ಹೇಳ್ತಾನೇ ಹೋಗ್ತಾರೆ. ಈ ಸುಳ್ಳಿನವ್ರ ಮುಖದಲ್ಲಿ ಗಿಲ್ಟ್ ಹಾಗೇ ಕಾಣ್ತಿರುತ್ತೆ. ಅದಕ್ಕೆ ಸುಳ್ಳು ಹೇಳಬಾರ್ದು ನೇತ್ರ ಅವರೇ. ಒಂದು ಸಾರ್ವಕಾಲಿಕ ಸತ್ಯ ಏನು ಗೊತ್ತಾ ನೇತ್ರ? ಒಂದು ಸತ್ಯನ ಮುಚ್ಚಿಡೋಕ್ಕೆ 1000 ಸುಳ್ಳಲ್ಲ, ಕೋಟಿ ಕೋಟಿ ಸುಳ್ಳು ಹೇಳಿದ್ರು ಸತ್ಯನ ಮುಚ್ಚಿಡೋಕ್ಕಾಗಲ್ಲ ನೇತ್ರ. ನೇತ್ರ ಅವರೇ, ನಿಮ್ಗೆ ಹೋರಾಟ ಮಾಡೋ ಮನಸ್ಸಿದೆ, ಧೈರ್ಯ ಇದೆ, ಆದರೆ ಹೋರಾಟಕ್ಕೆ ಇಳಿಯೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ಇದೂ ಕೂಡ ಅಪರಾಧನೇ, ನೆನಪಿರಲಿ. ಒಳ್ಳೆಯವ್ರ ಸೈಲೆನ್ಸು ಕೆಟ್ಟವ್ರ ವೈಲೆನ್ಸ್ಗಿಂತ ತುಂಬಾ ಕೆಟ್ಟದು ನೇತ್ರ. ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ ಡೆಲ್ಲಿ ಅವರೇ? ನನ್ನ ಮನಸ್ಸಲ್ಲಿ ಆತರ ಯಾವ ಆಲೋಚನೆನೂ ಇಲ್ಲ. ಆಲೋಚನೆ ಮಾಡ್ತಿಲ್ಲ ಅಂತ ಯಾಕೆ ಹೇಳ್ತೀರಾ ನೇತ್ರ ಅವರೇ? ಆ ದೇವರು ಹೋರಾಟ ಮಾಡೋ ಮನ್ಸು, ಧೈರ್ಯ ಎಲ್ರಿಗೂ ಕೊಟ್ಟಿರಲ್ಲ, ಅದು ನಿಮಗ್ ಕೊಟ್ಟಿದ್ದಾನೆ. ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು? ನಾನು ಯಾವಾಗ ನಿಮ್ ಕೈಲಿ ತ್ರಿಶಾಲ ದೇವಿಗೆ ಸಂಬಂಧಪಟ್ಟಿರೋ ಕಾಗದ ಪತ್ರಗಳನ್ನ ನೋಡಿದ್ನೋ ಅವಾಗ್ಲೇ ಅರ್ಥ ಆಯ್ತು ನನಗೆ, ನೀವು ತ್ರಿಶಾಲ ದೇವಿ ವಿರುದ್ಧ ಹೋರಾಟ ಮಾಡೋಕೆ ರೆಡಿಯಾಗಿದ್ದೀರಾ ಅಂತ. ಆದ್ರೆ ನಿಮ್ಗೆ ಅವ್ರ ವಿರುದ್ಧ ನೇರವಾಗಿ ಹೋರಾಟ ಮಾಡೋಕೆ ಆಗ್ತಿಲ್ಲ ಅಷ್ಟೇ. ನೇತ್ರ ಅವ್ರೆ, ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಈ ಡೆಲ್ಲಿಗಿಂತ ಒಳ್ಳೆ ಆಪ್ಷನ್ ನಿಮಗೆ ಸಿಗೋದಿಲ್ಲ. ಅದೇನು ಅಂತ ಹೇಳಿ, ಇಬ್ರು ಒಟ್ಟಿಗೆ ಹೋರಾಟ ಮಾಡೋಣ. ನಾನು ನಿಮ್ ಜೊತೆ ನಿಂತ್ಕೋತೀನಿ. ಏನು ಇಲ್ಲ ಅಂತ ಹೇಳ್ತಿದ್ದೀನಿ ಅಲ್ವಾ ಡೆಲ್ಲಿ ಅವರೇ? ಇನ್ನು ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ? ಒಂದ್ ತಿಳ್ಕೊಳ್ಳಿ ನೇತ್ರ ಅವ್ರೆ, ನೀವು ಹೋರಾಟ ಮಾಡ್ತಿರೋದು ದೊಡ್ಡೋರ್ ವಿರುದ್ಧ. ಅಂತವ್ರ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ನನ್ನಂತವ್ರ ಅಗತ್ಯತೆ, ನನ್ನಂತವ್ರ ನಂಬಿಕೆ ನಿಮ್ ಜೊತೆ ಇರ್ಬೇಕಾಗತ್ತೆ. ಆ ಕಡೆಯವರು ಸಿಂಹದ ರೂಪದಲ್ಲಿ ಬೇಟೆ ಆಡ್ತಾ ಇದ್ರೆ, ನಾವಿತರ ಜಿಂಕೆ ತರ ಇದ್ರೆ ಅವ್ರು ಈಸಿಯಾಗಿ ನಮ್ಮನ್ನ ಮುಗಿಸ್ಬಿಡ್ತಾರೆ. So ನಾವು ಕೂಡ ಸ್ಟ್ರಾಂಗ್ ಆಗಬೇಕು, ಸಿಂಹದ ತರ ಹೋರಾಟ ಮಾಡಬೇಕು. ಆಗ್ಲೇ ನಾವೆಲ್ಲ ಎದುರಿಸೋಕೆ ಸಾಧ್ಯ ಆಗೋದು. ನೋಡಿ ನೇತ್ರ ಅವರೇ, ಅದೇನೇ ಸಮಸ್ಯೆ ಇರಲಿ ನೀವು ನನಗೆ ಹೇಳಿ, ನಿಸ್ಸಂಕೋಚವಾಗಿ ನನ್ನ ಜೊತೆ ಮಾತಾಡಿ. ನಾನು ನಿಮಗೆ ಅಣ್ಣನ ತರ. ಹೋಗಿ ಕಾಲ್ ಮಾಡಿ, ಓಕೆನಾ? ಹಾ, ಬೈ ದ ಬೈ.